ಮಹನೀಯರೇ ಮತ್ತು ಮಹಿಳೆಯರೇ, ಭಾರತ ಅತಿ ದೊಡ್ಡ ಜಾತ್ಯತೀತ ರಾಷ್ಟ್ರ. ಆದರೆ ಅದು ಹೆಸರಿಗೆ ಇಲ್ಲಿ ತುಂಬಿರೋದು ಬರೀ ಜಾತಿ ರಾಜಕೀಯ. ನೀವೆಲ್ಲೇ ಹೋದರೂ ನಿಮ್ಮನ್ನು ಮೊದಲು ಕೇಳೋದು ನೀನು ಯಾವ ಜಾತಿ ಅಂತ. ಈ ಅನಿಷ್ಟ ನಮ್ಮಿಂದ ದೂರ ಆಗಬೇಕು. ಹೀಗೆ ದೂರ ಆಗಬೇಕಾದ್ರೆ ನಮ್ಮಲ್ಲಿರೋರು ಮನಸ್ಸು ಬೆಳಿಬೇಕು. ನಮ್ಮ ಮನಸ್ಸು ಚೆನ್ನಾಗಿ ಬೆಳಿಬೇಕು ಅಂದರೆ ನಮ್ಮೆಲ್ಲರಿಗೂ ವಿದ್ಯೆ ಬೇಕು. ಆದ್ರಿಂದ ಉನ್ನತ ಶಿಕ್ಷಣ ಸಚಿವನಾದ ನಾನು ಕೆಲವು ಯೋಜನೆಗಳನ್ನು ಹಾಕ್ಕೊಂಡಿದ್ದೇನೆ. ನನ್ನಂಥ ಕೆಲವು ಯೋಜನೆಗಳೇನಪ್ಪ ಅಂದರೆ, ರಾಜ್ಯದಲ್ಲಿರೋ ಎಲ್ಲ ಇಂಗ್ಲೀಷ್ ಕಾನ್ವೆಂಟ್ಗಳನ್ನು ಕ್ಯಾನ್ಸಲ್ ಮಾಡಿಸಿ ಕಾರ್ಪೊರೇಷನ್ ಸ್ಕೂಲ್ಗಳನ್ನು ಕನ್ವರ್ಟ್ ಮಾಡಿಬಿಡ್ತೀನಿ. ಇದರಿಂದ ಎಲ್ಲರೂ ಒಂದೇ ಸ್ಕೂಲಲ್ಲಿ ಓದ್ತಾರೆ, ಅವರ ವಿದ್ಯೆಯೂ ಒಂದೇ ಲೆವೆಲಲ್ಲಿ ಇರುತ್ತೆ, ಯೂನಿಫಾರ್ಮ್ ಆಗಿ. ಅಷ್ಟೇ ಅಲ್ಲ, ಸಮಾನತೆಯೂ ಬೆಳೆಯುತ್ತೆ. ಆಮೇಲೆ ಪ್ರತಿ ವರ್ಷ ಹೊಸದಾಗಿ ಎಷ್ಟು ಜನ ಡಿಗ್ರಿ ಪಾಸ್ ಮಾಡ್ತಾರೋ ಅಷ್ಟೇ ಜನ ಕೆಲಸದಲ್ಲಿರೋರನ್ನ ಕೆಲಸದಿಂದ ತೆಗೆದುಬಿಡ್ತೀನಿ. ಆ ಜಾಗಕ್ಕೆ ಹೊಸದಾಗಿ ಪಾಸ್ ಆಗಿರೋರಿಗೆ ಕೆಲಸ ಕೊಟ್ಬಿಡ್ತೀನಿ. ಇದರಿಂದ ನಮ್ಮ ರಾಜ್ಯದಲ್ಲಿ ನಿರುದ್ಯೋಗ ಸಮಸ್ಯೆನೇ ಇರೋದಿಲ್ಲ. ನೋಡಿ, ಎಲ್ಲರೂ ನನ್ನ ಹಾಗೆ ಬುದ್ಧಿವಂತರೇ ಇರಲ್ಲ. ಅದಕ್ಕೆ ಎಲ್ಲರಿಗೂ ಕೃಪಾಂಕ ಕೊಡಿಸಿ ಪಾಸ್ ಮಾಡಿಸ್ಬೋಣ ಅಂತಿದ್ದೀನಿ. ಯಾಕೆಂದ್ರೆ ಒಬ್ರು ಪಾಸ್ ಆಗಿ ಇನ್ನೊಬ್ರು ಫೇಲ್ ಆದ್ರೆ ತಾನೇ ಸಮಸ್ಯೆ. ಎಲ್ಲರೂ ಪಾಸ್ ಆಗ್ಬಿಟ್ರೆ ನಮ್ಮ ರಾಜ್ಯದಲ್ಲಿ ಅವಿದ್ಯಾವಂತರೇ ಇರೋದಿಲ್ಲ. ಇನ್ನೊಂದು ವಿಷಯ ಏನಪ್ಪ ಅಂದ್ರೆ, ಅದೇನೇ ಎಂಟ್ರೆನ್ಸ್ ಎಕ್ಸಾಮ್ ಅಂತೆಲ್ಲ ಇದೆಯಲ್ಲ, ಅದನ್ನೆಲ್ಲ ಕಿತ್ತಾಕಿಸ್ಬಿಡ್ತೀನಿ. ಯಾರಿಗೆ ಬುದ್ಧಿ ಇದೆಯೋ ಅವ್ರಿಗೆಲ್ಲ ಸೀಟ್ ಕೊಡಿಸ್ಬೋಣ ಅಂತಿದ್ದೀನಿ. ಯಾಕೆ ಅಂದ್ರೆ ಇದರಿಂದ ಹೆಚ್ಚೆಚ್ಚಿಗೆ ಮೆಡಿಕಲ್ ಕಾಲೇಜು ಇಂಜಿನಿಯರಿಂಗ್ ಕಾಲೇಜ್ ಎಲ್ಲ ಕಟ್ಬೋದಲ್ಲ. ಅದಕ್ಕೆ ಯಾಕೆಲ್ಲರೂ ಸುಮ್ಮನೆ ಹಂಗೆ ನಿಂತಿದ್ದೀರಾ, ಚಪ್ಪಾಳೆ ಹೊಡೀರಿ. ಏನಪ್ಪ ಅಂದ್ರೆ, ನನ್ನ ಹತ್ರ ಇಂಥ ಒಳ್ಳೊಳ್ಳೆ ಐಡಿಯಾಗಳೆಲ್ಲ ತುಂಬಾ ಇದೆ, ಆದ್ರೆ ನಮ್ಮ ಸೆಕ್ರೆಟರಿ ನನಗೆ ಇನ್ನೂ ಬರ್ಕೊಟ್ಟಿಲ್ಲ. ಮುಂದಿನ ಸರ್ತಿ ಎಲೆಕ್ಷನ್ ಬಂದಾಗ ಎಲ್ಲದನ್ನೂ ಒಟ್ಟಿಗೆ ಹೇಳ್ಬಿಡ್ತೀನಿ. ತಾವೆಲ್ಲ ಬಂದಿದ್ದಕ್ಕೆ ಧನ್ಯವಾದಗಳು, ನಮಸ್ಕಾರ. ಮಾನ್ಯ ವಿದ್ಯಾಮಂತ್ರಿಗಳಿಗೆ, ಮುಖ್ಯಮಂತ್ರಿಯಾಗಿ ನನಗೆ ನಾಚಿಕೆ ಆಗ್ತಾ ಇದೆ. ನಮ್ಮ ಸರ್ಕಾರದಲ್ಲಿ ಕಿಡ್ನಾಪ್, ಅದು ಮಾಮೂಲಿ ಮನುಷ್ಯ ಅಲ್ಲ, ಈ ರಾಜ್ಯದ ಒಬ್ಬ ಹೈಯರ್ ಎಜುಕೇಶನ್ ಮಿನಿಸ್ಟರ್ನ. ಇದರಿಂದ ನನಗೆ ಅರ್ಥ ಆಗ್ತಿದೆ ನಮ್ಮ ರಾಜ್ಯದಲ್ಲಿ ಲಾ ಅಂಡ್ ಆರ್ಡರ್ ಎಷ್ಟು ಮಟ್ಟಿಗಿದೆ ಅಂತ. ಅಲ್ರಿ, ಪೊಲೀಸ್ ಡಿಪಾರ್ಟ್ಮೆಂಟ್ ಅವರೆಲ್ಲ ಏನ್ರಿ ಮಾಡ್ತಾ ಇದಾರೆ, ನಿದ್ದೆ ಮಾಡ್ತಾ ಇದಾರೇನ್ರಿ? ನಾಳೆ ಇದೇ ಪ್ರಶ್ನೆನ ಕ್ಯಾಬಿನೆಟ್ ನಲ್ಲಿ ಆಪೋಸಿಷನ್ ಪಾರ್ಟಿಯವರಾಗ್ಲಿ ಅಥವಾ ಪ್ರೆಸ್ನವರಾಗ್ಲಿ ಕೇಳಿದ್ರೆ ಏನ್ರಿ ಉತ್ತರ ಕೊಡ್ಲಿ? ನಿದ್ದೆ ಮಾಡ್ತಿದ್ರು ಅಂತ ಹೇಳು. ರೀ ಮುಖ್ಯಮಂತ್ರಿಗಳೇ, ಆ ಎಜುಕೇಶನ್ ಮಿನಿಸ್ಟರ್ನ ಕಿಡ್ನಾಪ್ ಮಾಡ್ತಾರೆ, ಅವನ್ ಸುತ್ತ ಕಾವಲಾಗ್ಬೇಕು ಅಂತ ನಮ್ಗೇನ್ ಕನ್ಸ ಬಿದ್ದಿತ್ತು? ಯಾವನ್ರಿ ಯಾವನ್ರಿ ಅವ್ನು ನಿಮ್ಗೆ ಪ್ರಶ್ನೆ ಆಗ್ದವನು? ಆ ನನ್ನ ಮಗನ್ ಕರ್ಕೊಂಬಂದು ನಿಲ್ಲಿಸ್ರಿ. ಜೀವನ ಪೂರ್ತಿ ಅಮ್ಮ ತಾಯಿ ಅಂತ ಭಿಕ್ಷೆ ಬೇಡಕ್ಕೂ ನಾಲ್ಗೆ ಇಲ್ದಿರಂಗ್ ಮಾಡಾಕ್ಬಿಡ್ತೀನಿ. ರೀ ಸ್ವಾಮಿ, ಒಬ್ರಿಗೊಂದು ಮಿನಿಸ್ಟರ್ ಸೀಟ್ ಕೊಟ್ಟ ಮೇಲೆ ಅದರಲ್ಲಿ ನೀವು ಮೂಗ್ ತೋರ್ಸೋದ್ ಬಿಟ್ಟು ಸುಮ್ಮನೆ ಇದ್ರೆ ಎಲ್ಲ ಸರಿಯಾಗಿರುತ್ತೆ, ಲ್ಯಾಂಡ್ ಆರ್ಡರ್ ಕೂಡ ಸಲೀಸಾಗಿರುತ್ತೆ. ಅಲ್ರಿ ಗೌಡ್ರೆ, ನಾಳೆ ನಾಲ್ಕು ಜನ ಬೆಟ್ ಮಾಡಿ ತೋರಿಸಿದ್ರೆ ಜಾಡ್ಸ್ ಹೊತ್ಬಿಡಲ್ವಾ? ಯಾವನ್ರಿ ಬೆಟ್ ಮಾಡಿ ತೋರ್ಸೋನು? ಆ ನನ್ನ ಮಕ್ಕಳಿಗೆ ಓಟ್ ಹಾಕುವಾಗ ಬೆಟ್ಟಿಡ್ದ ಅಭ್ಯಾಸನೇ ಹೊರತು ಬೆಟ್ ಮಾಡಿ ತೋರ್ಸೋ ಅಭ್ಯಾಸ ಇಲ್ಲ. ಅದರಲ್ಲೂ ಈ ಕೆಂಗೇಗೌಡನ ಮುಂದೆ ನಿಲ್ಲೋ ಗಂಡು ಹುಟ್ಟಿಲ್ಲ, ನಿಮ್ಮನ್ನು ಸೇರಿಸಿ. ನೋಡಿ, ಸುಮ್ಮನೆ ಟೆನ್ಷನ್ ತಗೊಂಡು ಹೆಲ್ತ್ ಹಾಳು ಮಾಡ್ಕೋಬೇಡಿ. ಮಲ್ಯಾಗೆ ಅಡ್ಮಿಟ್ ಆಗಿ ರೆಸ್ಟ್ ತಗೊಳ್ಳಿ, ಮುಂದೆ ನಾನು ನೋಡ್ಕೋತೀನಿ. ಅಯ್ಯೋ ದೇವ್ರೇ, ಹಾ.
ಎಲ್ಲಿ ಕರ್ಕೊಂಡ್ ಬಂದಿದ್ರ ಬಿಡ್ರು, ನಮ್ ಕಣ್ಗೆ ಬಟ್ಟೆ ಕಟ್ಟಿದ್ರ ಬಿಡ್ರು, ಬಿಡ್ರು. ಯಾರ್ ನೀವು? ಯಾಕೆ ಕಾಡಿಗ್ ನನ್ ಕರ್ಕೊಂಡ್ ಬಂದಿದ್ದೀರಾ? ಮಾಡಬಾರ್ದು ಕೆಲಸ ಮಾಡಿ ಸಮಾಜನ ಅಧೋಗತಿ ತಂದಿಳಿಸಿದಕ್ಕೆ. ಗುಂಪಿನ ಲೀಡರ್? ನಮ್ದು ಯುವ ಸೈನ್ಯ ಕಣ. ಗುಂಪು ಕಟ್ಟೋದು, ಗಲಾಟೆ ಮಾಡೋದು, ಗುಳ್ಳೆ ನರಿಗಳ ತರ ಬಾಳೋದು ನಿಮ್ ಕೆಲಸ. ಏಯ್, ನಾವು ಹೋರಾಡ್ತೀವಿ, ಗೆಲ್ಲೋದೆ ನಮ್ ಗುರಿ. ನಡೆಸೋದು ಸಾವಿನ ಮೇಲೆ ಸವಾರಿ. ಏಯ್, ನಾನ್ ಯಾರು ಅಂತ ಗೊತ್ತಲ್ಲ ನಿಂಗೆ? ಈ ರಾಜ್ಯದ ಉನ್ನತ ಶಿಕ್ಷಣ ಮಂತ್ರಿ. ನನ್ನನ್ನ ಯಾಕೆ ಇಲ್ಲಿ ಕರ್ಕೊಂಡ್ ಬಂದೆ? ಸ್ವರ್ಗ ನರಕ ಅನ್ನೋದು ಮೇಲಿಲ್ಲ, ಎಲ್ಲ ಇಲ್ಲೇ ಇರೋದು. ಅದರಲ್ಲೂ ನಿನ್ನ ಪಾಪ ಪುಣ್ಯನ ಆಳದು ಅದಕ್ಕೆ ತಕ್ಕ ಪ್ರತಿಫಲ ಕೊಡೋದಿಕ್ಕೆ. ಅಂದ್ರೆ ನೀ ನನಗೆ ಶಿಕ್ಷೆ ಕೊಡ್ತೀಯ? ಹಾಗಾದ್ರೆ ನಿನ್ ಜೀವನದಲ್ಲಿ ಒಳ್ಳೆ ಕೆಲಸ ಮಾಡೇ ಇಲ್ಲ. ವೆರಿ ಗುಡ್, ನೀನಾಗೆ ಒಪ್ಕೊಂಡಿಯಲ್ಲ. ಒಪ್ಕೊಳ್ಳೋದಾ? ನಾನೇನು ಅಂತ ತಪ್ಪು ಮಾಡೇ ಇಲ್ವಲ್ಲ. ಹಾಗಾದ್ರೆ ನಿನ್ ಎದೆ ಮುಟ್ಕೊಂಡು ಹೇಳು. ಅದಕ್ಕೇನು, ಮುಟ್ಟಿ ಪ್ರಮಾಣ ಮಾಡ್ತೀನಿ. ಸುಳ್ಳು ಹೇಳಿದ್ರೆ ಅದೇ ಜಾಗಕ್ಕೆ ಇದರಲ್ಲಿರೋ ಬುಲೆಟ್ಸ್ ನಿನ್ ಎದೆ ಸೀಳುತ್ತೆ. ಈಗ ಹೇಳು. ಬೇಡ. ಅಂದ್ಮೇಲೆ ನೀನ್ ಮಾಡಿದ ತಪ್ಪು ಅಂತಾಯ್ತು, ಆದ್ರೂ ನಿನಗೆ ಶಿಕ್ಷೆ ಕೊಡೋದಕ್ಕೆ ಮುಂಚೆ ನೀನ್ ಮಾಡಿರೋ ಕಚ್ಚಡ ಕೆಲಸಗಳು ಎಲ್ರಿಗೂ ಗೊತ್ತಾಗ್ಬೇಕು. 8 ವರ್ಷದ ಹಿಂದೆ ನಿನ್ ಕಾರ್ಪೊರೇಟರ್ ಆಗಿದ್ದಾಗ ಒಂದ್ ಹುಡುಗಂಗೆ ಕಾಲೇಜ್ ಸೀಟ್ ಕೊಡಿಸ್ತೀನಿ ಅಂತ 60,000 ರೂಪಾಯಿ ಲಂಚ್ ಐಸ್ಕೊಂಡಿದ್ದೆ. ಅವನ್ ತಾಯಿ ತಾಳಿ ಅಡ ಇಟ್ಟು ತಂದು ಕೊಟ್ಟಿದ್ಲು, ನೀನು ಸೀಟ್ ಕೊಡಿಸ್ಲೇ ಇಲ್ಲ. ಅದಕ್ಕೆ ನಿನ್ ವಿರುದ್ಧ ತಿರುಗ್ ಬಿದ್ದಾಗ ತಾಯಿ ಮಗನಿಗೆ ಸಿಕ್ಕಿದ್ದು ಜೈಲ್ ಶಿಕ್ಷೆ. 6 ವರ್ಷಗಳ ಹಿಂದೆ ನೀನ್ MLA ಆಗಿದ್ದಾಗ ನಿನ್ ಯಜಮಾನಿಕೆಯಲ್ಲಿ ಒಂದು ಸಣ್ಣ ಕ್ಲಿನಿಕ್ ಇತ್ತು. ನರ್ಸ್ ಟ್ರೈನಿಂಗ್ ಅಂತ ಬಂದು ಹುಡುಗಿನಲ್ಲಿ ಒಬ್ಳು ನಿನ್ನಿಂದ ರೇಪ್ ಆಗಿ ಸತ್ಲು. ಆ ಕೇಸ್ ನ ಫೈಲ್ ಮಾಡಕ್ ಹೋದ ಅವಳು ಸ್ನೇಹಿತೆ ಮೇಲೆ ವೇಶ್ಯ ಪಟ್ಟ ಕಟ್ಟಿ ಹೊರಗಟ್ಟದೆ. 3 ವರ್ಷದ ಹಿಂದೆ ನೀನು ಮಿನಿಸ್ಟರ್ ಆಗೋದಿಕ್ಕೆ ಗಂಡನೇ ದೇವ್ರು ಅಂತ ನಂಬ್ಕೊಂಡ್ಬಂದಿದ್ದ ನಿನ್ನ ಸುಂದರವಾದ ಹೆಂಡತಿನ ಡೆಲ್ಲಿಯಿಂದ ಬಂದಿದ್ದ ಹೈಕಮಾಂಡ್ಗೆ ತಲೆ ಹಿಡಿಯಕ್ ನೋಡಿದೆ. ಅದಕ್ಕೆ ಅವಳು ಒಪ್ಪದೇ ಇದ್ದಾಗ ಸ್ಲೀಪಿಂಗ್ ಡೋಸ್ ಕೊಟ್ಟು ಅವನ ಜೊತೆ ಮಲಗಿಸ್ದೆ. ಈ ವಿಷಯ ನಿನ್ ಹೆಂಡತಿಗೆ ಗೊತ್ತಾದ್ಮೇಲೆ ವಿಷ ಕುಡಿದು ಸತ್ತೋದಲ್ಲ. ಧರ್ಮದ ಹೆಸರಲ್ಲಿ ಯಾವನೊಬ್ಬ ಕಿತ್ತೋದನ್ನು ತಂದು ಅವನಿಗೆ ಕಾವಿ ತೋರಿಸಿ ಮಠ ಕಟ್ಟಿಸಿ ಸ್ವಾಮೀಜಿ ಅಂತ ಹೆಸರಿಟ್ಟೆ. ಆ ಮಠದ ಹೆಸರಲ್ಲಿ ಮೆಡಿಕಲ್ ಕಾಲೇಜು, ಇಂಜಿನಿಯರಿಂಗ್ ಕಾಲೇಜು ಅಂತ ಸ್ಯಾಂಕ್ಷನ್ ಮಾಡಿಸ್ಕೊಂಡೆ. ಜನಗಳ ಕಣ್ಣಿಗೆ ಮಣ್ಣೆಚ್ಚೋಕೆ ಮಠದ ಹೆಸರು. ಆದ್ರೆ ಅದಕ್ಕೆ ಪವರ್ ಆಫ್ ಅಟಾರ್ನಿ ನಿನ್ನ ಸೆಕೆಂಡ್ ಸೆಟ್ ಅಪ್ ವನಿತಾ ವಾಸು. ಮೆರಿಟ್ ಇಲ್ದಿರೋ ಸ್ಟೂಡೆಂಟ್ಸ್ ಗಳ ಹತ್ರ ಡೊನೇಷನ್ ತಗೊಂಡು ಎಲಿಜಿಬಲ್ ಸ್ಟೂಡೆಂಟ್ಸ್ ಗಳ ಭವಿಷ್ಯಕ್ಕೆ ಬೆಂಕಿ ಇಟ್ಟ ಬೇವರ್ಸಿ. ಏಯ್, ನಿನ್ನಿಂದ ಇಷ್ಟೆಲ್ಲ ಆಗಿದೆ, ನಿನ್ನ ಹೀಗೆ ಸುಮ್ಮನೆ ಬಿಟ್ರೆ ನಾಳೆ ವಿಧಾನಸೌಧನೆ ನಂದು ಅಂತ ಬರ್ಸ್ಕೊಂಡ್ಬಿಡ್ತೀಯ. ಸೊ ನೀನ್ ಬದುಕಿರ್ಬಾರ್ದು. ಒಪ್ಕೊಂಡು ಅಪ್ರೂವರ್ ಆಗ್ಬಿಡ್ತೀನಿ. ನಿನಗೆ ಏನ್ ಶಿಕ್ಷೆ ಆಗುತ್ತೆ ಗೊತ್ತಾ? ಗೊತ್ತು, ಮರಣ ದಂಡನೆ. ಅಂದ್ಮೇಲೆ ಸಾಯೋದಿಕ್ಕೆ ಅಲ್ಲಿವರೆಗೂ ಯಾಕೆ ಹೋಗ್ತೀಯ? ಸಮಾಜಕ್ಕೆ ವಿದ್ಯಾರ್ಥಿಗಳ ಆಶಯಕ್ಕೆ ದ್ರೋಹ ಬಗೆದು ಕೋಟ್ಯಾಂತರ ರೂಪಾಯಿ ಮಾಡ್ತಿರೋದು ಸರ್ಕಾರಕ್ಕೆ ಗೊತ್ತಿದ್ರು ಸರ್ಕಾರ ಆಗ್ಲಿ ಕಾನೂನಾಗ್ಲಿ ಇವನ ವಿರುದ್ಧ ಯಾವುದೇ ರೀತಿ ಕ್ರಮ ತಗೊಂಡಿಲ್ಲ, ಶಿಕ್ಷೆಯನ್ನು ಕೊಟ್ಟಿಲ್ಲ. 100,000 ವಿದ್ಯಾರ್ಥಿಗಳ ಭವಿಷ್ಯನ ಹಾಳು ಮಾಡಿ 1,000 ಜನರ ಬದುಕನ್ನ ಬರಡು ಮಾಡಿರೋ ಇವನು ಬದುಕೋದಿಕ್ಕೆ ಹಕ್ಕನ್ನೇ ಕಳೆದುಕೊಂಡಿದ್ದಾನೆ ಎಂದು ತೀರ್ಮಾನಿಸಿ ಇವನಿಗೆ ಈ ಶಿಕ್ಷೆಯನ್ನು ಕೊಡಲಾಗಿದೆ. ಯುವ ಸೈನ್ಯ ಮುಗ್ಧ ಜನರಿಂದ ಮೇಲ್ ಬಂದು ಅವ್ರ ಮೇಲೆ ಸಮಾಧಿನ ಕಟ್ಟಿ ಆ ಸಮಾಧಿಯನ್ನು ಸಿಂಹಾಸನ ಮೇಲೆ ಕೂತ್ಕೊಂಡು ದರ್ಬಾರ್ ಮಾಡ್ತಿರೋ ಇಂತ ಕೆಟ್ಟ ರಾಜಕಾರಣಿಗಳಿಗೆ ಇದೇ ಸರಿಯಾದ ಶಿಕ್ಷೆ. ಹ್ಯಾಟ್ಸ್ ಆಫ್ ಟು ಯುವ ಸೇನೆ.
ಬೇಕು. ನ್ಯಾಯ ಕೊಡಿ. ಚಿತ್ತ ವಿರೋಧಿ ಜಿಲ್ಲಾಧಿಕಾರಿಗೆ, ರೈತ ವಿರೋಧಿ ಜಿಲ್ಲಾಧಿಕಾರಿಗೆ, ದಯವಿಟ್ಟು ನನ್ನ ಮಾತು ಕೇಳಿ, ಶಾಂತಿ ಇದ್ದೀರಿ, ದಯವಿಟ್ಟು ನಿಲ್ಲಿಸಿ. ಈಗ ಹೇಳಿ ಏನ್ ನಿಮ್ ಸಮಸ್ಯೆ? ಬಂದ್ ಬಂದವರಿಗೆಲ್ಲ ಹೊಸದಾಗಿ ಪುರಾಣ ಹೇಳ್ಕೊಂಡು ಕುತ್ಕೋತೀವಿ, ನೀವ್ ಅದನ್ನ ಕೇಳ್ಕೊಂಡು ನಾವು ಕೊಟ್ಟು ಕಂಪ್ಲೇಂಟ್ ಎಲ್ಲ ಕುಂಡಿಯಾಡಿ ಹಾಕಂಡ್ ಕುತ್ಕೊಂಡ್ಬಿಡಿ. ರೀ ಬಾಯಿಗೆ ಬಂದಂಗ್ ಮಾತಾಡ್ಬೇಡ್ರಿ. ನಿಮ್ ಸಮಸ್ಯೆ ಪರಿಹಾರ ಆಗ್ಬೇಕಾದ್ರೆ ನಿಮ್ಮಲ್ಲಿ ಯಾರಾದ್ರೂ ಮುಖಂಡರು ಬಂದು ನನ್ ಜೊತೆ ಮಾತಾಡಿ ಬನ್ನಿ. ಕೆಂಪಿರಣ, ಏನ್ ಮಾಡದ ಈಗ? ಸಾಹೇಬ್ ಏನ್ ಹೇಳ್ತಾರ ಅದನ್ನ ಕೇಳ್ಕೊಂಡ್ ಬರಮ್ಮ. ಬನ್ನಿ ಕುರಣ, ಬರ ಮಂಜ. ಹೇಳಿ ಏನ್ ನಿಮ್ ಪ್ರಾಬ್ಲಮ್? ಬದಿ, ನಾವು ಬ್ಯಾಂಗ್ಳೂರ್ನಿಂದ ಬಂದಿದೀವಿ, ಅದು ಬರಗಾಲ ಪ್ರದೇಶ, ಅಲ್ಲಿ ಉಣ್ಣಕ್ಕೆ ಕುಡಿಯಕ್ಕೆ ಯಾರು ಇಲ್ಲ. ಹೋದ ತಿಂಗಳು ನನ್ನ ಮಗ ಸೊಸೆ ಮೊಮ್ಮಕ್ಕಳು ಹಸು ತಡ್ಕೊಳ್ಳಾರ್ದೆ ಈಸ ಕುಡ್ ಸತ್ಬಿಟ್ರು. ಬದಿ, ನಮ್ಮೂರ್ ಸುತ್ತಮುತ್ತ ತೆಂಗಿನ ಬೆಳೆನೆ ಹೆಚ್ಚಿಗೆ ಬುದ್ಧಿ. ಇತ್ತೀಚೆಗೆ ಮರಗಳಿಗೆ ನುಸಿ ಪೀಡೆ ತಗೊಳ್ಕೊಂಡ್ಬಿಟ್ಟು ಫಸಲೆ ಬಿಡ್ದಂಗ ಆಗಿದೆ. ನಮ್ಗೆ ಅದನ್ನ ಬಿಟ್ರೆ ಜೀವನಕ್ಕೆ ಬೇರೆ ದಾರಿ ಇಲ್ಲ ಬುದ್ಧಿ. ಈಗ ನನ್ನಿಂದ ಏನಾಗ್ಬೇಕು ಸರ್? ಸರ್ಕಾರ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಯಿಂದ ಪರಿಹಾರದ ಹಣ ಕೊಟ್ಟವ್ರೆ, ಅದನ್ನ ನಮಗ್ ತಲುಪಾಗಿ ಮಾಡಿದ್ರೆ ಸಾಕು. ಬಂದ್ರೆ ಖಂಡಿತ ಮಾಡ್ಕೊಡ್ತೀನಿ. ಬಂದೈತೆ ಸರ್? ಅದ್ ನಿಮ್ಗೆ ಗೊತ್ತು? ದುಡ್ಡು ಬಂದ್ರೆ ಈಸಿಯಾಗಿ ಗೊತ್ತಾಗಿ ಅದನ್ನ ತಗೊಳಕ್ಕೆ ಅಂತ ಟ್ರೆಜರಿಗೆ ಹೋದಾಗ, ನಮಗ್ ಬಂದ್ರೆ 10,000 ರೂಪಾಯಿ ಪರಿಹಾರದ ಹಣಕ್ಕೆ 5,000 ರೂಪಾಯಿ ಲಂಚ ಕೇಳ್ತಾರೆ. ಎಲ್ಲಿಂದ ಕೊಡೋಣ ಸರ್? ಅಲ್ಲ, ಇದನ್ ಮೊದ್ಲೇ ಯಾಕೆ ಹೇಳಿಲ್ಲ? ಹೇಳಕ್ ಬಿಟ್ರಲ್ವಾ? ನೀವ್ ಇದ್ದೀರೋಲ್ಲ ಅಂತ ತಿಳ್ಕೊಳಕ್ ಲಂಚ, ನಿಮ್ ನೋಡಕ್ ಲಂಚ, ದುಡ್ಡು ತಗೊಳಕ್ಕೂ ಲಂಚ. ಹಲೋ ಸರ್, ಆ ಟ್ರೆಜರ್ ನಂಬರ್ ಕೇಳಿ. ಬೋದೆ, ನಮ್ಮನ್ ಕೈ ಬಿಡು ಮಾಡಿ ಬೋದೆ. ನೀವು ಸಮಾಧಾನವಾಗಿರಿ ಸರ್. ಬರಕ್ ಹೇಳಿದ್ರಂತೆ. ಏನ್ರಿ, ಇವ್ರ ಹತ್ರ ಎಲ್ಲ ಲಂಚ ಕೇಳ್ತೀರಂತೆ? ಯಾವನ್ ಸರ್ ಹೇಳ್ದವನು? ನೀವೇನ್ ನಿಮ್ಮ ಅಪ್ಪ ಅಮ್ಮನ್ ಕೊಟ್ಟಿದ್ದ ಇಲ್ಲ ಲಂಚ ಕೊಟ್ಟಿದ್ದ? ರೈ, ನೀವೆಲ್ಲರ ತಾನು ಹೋಗಿ ಲಂಚ ಕೇಳ್ತೀರಲ್ಲ, ನಾಳೆ ನಿಮ್ ಮಕ್ಳ ಹತ್ರ ಹೋಗಿ ನಾನೇ ನಿಮ್ಗೆ ಜನ್ಮ ಕೊಟ್ಟಿದ್ದು, ಈ ಭೂಮಿಗೆ ತಂದಿದ್ದು, ಬೆಳೆಸಿದ್ದು ಅಂತ ಲಂಚ ಕೇಳ್ತೀರಾ? ಇಲ್ಲ. ಯಾಕೆ ಹೇಳಿ, ಅವ್ರು ನಿಮ್ ಮಕ್ಳು ಅಂತ ಹಾಗೆ ಇರ್ಬೇಕ್ರಿ ನಮ್ಮ ಮತ್ತೆ ರೈತರ ಮಧ್ಯೆ ಸಂಬಂಧ. ಅಲ್ರಿ, ಲಂಚ ತಗೊಂಡಿರೋ ದುಡ್ಡಿಂದ ಮನೆ, ಹೆಂಡತಿ ಮೈ ಮೇಲಿರೋ ಒಡವೆ ಬಟ್ಟೆ ಎಲ್ಲ ಆಗೋದ್ರೆ, ನಾಳೆ ಲಂಚ ಕೊಟ್ಟವನು ಇದೆಲ್ಲ ನನ್ ದುಡ್ಡಿಂದ ತಗೊಂಡಿದ್ದು ಅಂತ ನಿಮ್ ಹೆಂಡತಿ ಕಡೆ ಕೈ ಮಾಡಿ ತೋರಿಸಿದ್ರೆ, ಆಗ ನೀವ್ ಏನ್ರಿ ಮಾಡ್ತೀರಾ? ಬಟ್ಟೆ ಬಿಚ್ಚಿ ಬೆತ್ತಲೆ ನಿಲ್ಲಿಸ್ತೀರಾ? ಇಲ್ಲ ನಿಮ್ ಹೆಂಡತಿನ ಅವನ ಜೊತೆ ಕಳಿಸ್ಕೊಡ್ತೀರಾ? ರೇ, ರೈತರು ನಮ್ ದೇಶದ ಆಸ್ತಿ. ಇವರು ಕಷ್ಟ ಬಿದ್ದು ದುಡ್ದು ಬೆಳೆ ಬೆಳೆದು ಅದೇ ಬೆಳೆ ನಾನು ತಿಂದು ತೇಗಿ ಆಫೀಸ್ ಟೈಮ್ ನಲ್ಲಿ ಎಸಿ ರೂಮ್ ನಲ್ಲಿ ಕುತ್ಕೊಂಡು ನಿದ್ರೆ ಮಾಡ್ತೀರಲ್ಲ, ಅದ್ರ ಜೊತೆ ನಿಮ್ಗೆ ಇವ್ರು ಲಂಚ ಬರಬೇಕಾ? ನೋಡಿ, ಇವ್ರಿಗೆ ಕೊಡ್ಬೇಕಾದ ಹಣನ ಇಮಿಡಿಯೇಟ್ಲಿ ಸಂದಾಯ ಮಾಡಿ, ಇಲ್ಲ ಅಂದ್ರೆ ನಿಮ್ ಸಸ್ಪೆನ್ಷನ್ ಆರ್ಡರ್ ಕೈಗೆ ಸೇರುತ್ತೆ. ಐ ಆಮ್ ಸಾರಿ ಸರ್. ಯುವರ್ ಫಸ್ಟ್ ಅಂಡ್ ಲಾಸ್ಟ್ ಒನ್, ಗೆಟ್ ಔಟ್. ನೋಡಿ, ಸ್ಟ್ರೈಕ್ ಇಂದ ಯಾವ ಸಮಸ್ಯೆನೂ ಪರಿಹಾರ ಆಗಲ್ಲ. ಇನ್ ಮುಂದೆ ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಆದ್ರೆ ನನ್ನ ಹತ್ರ ಬನ್ನಿ. ಆಯ್ತು ಸರ್. ಇರಿಗೇಷನ್ ಫೈಲ್ ಕೊಡಿ. ಅಯ್ಯಯ್ಯೋ, ಈ ಮನೇಲಿ ಕ್ಲೀನ್ ಅನ್ನೋದೇ ಇಲ್ಲ. ಕಮಲಿ ಬಂದೆ ಮರೆ, ಕಸ ಗುಡಿಸುವಾಗ ನಿನ್ ಕಣ್ ಬಿದ್ದ ಹೋಗಿತ್ತೇನೆ. ಏನೇ ಮುಖ ನೋಡ್ತಾ ಇದ್ಯಾ ನಿನ್ನ? ಶೈಲಾ, ಏನ್ ಮಾಡ್ತಿದ್ಯಾ ಹಬ್ಬದ ದಿನ? ರೀ, ನೀವ್ ಸುಮ್ನೆ ಇರ್ರಿ, ಇವಳಿಗೆ ಕೆಲ್ಸದ ಮೇಲೆ ಗಮನನೇ ಇಲ್ಲ. ಆಯ್ತು ಬಿಡು, ಹೋಗಮ್ಮ, ಪರ್ಕೆ ತಗೊಂಡು ಕ್ಲೀನ್ ಮಾಡು. ಸರಿ ಬುದ್ಧಿ. ಮುಖ ಮನಸ್ಸಿನ ಕನ್ನಡಿ ಅಂತ ನನಗೆ ಗೊತ್ತಮ್ಮ.
ಮದುವೆ ಆಗಿ ಎಷ್ಟು ದಿನ ಆದ್ರೂ ಕಂಡ ಹೆಂಡತಿ ಇಬ್ರು ಎಲ್ಲೂ ಒಟ್ಟಿಗೆ ಹೊರಗಡೆ ಹೋಗ್ಲಿಲ್ವಲ್ಲ ಅನ್ನೋದೇ ತಾನೇ ನಿನ್ನ ಯೋಚನೆ? ಏನ್ ಮಾಡೋದಮ್ಮ, ಅವನಿಗೆ ಕೆಲ್ಸದ ಒತ್ತಡ. ನನ್ ಮಗ ವಿದ್ಯಾವಂತ ಆಗ್ಲಿ ಅಂತ ಐ ಎಸ್ ಓದಿಸ್ತೆ, ಊರಿನ ಜವಾಬ್ದಾರಿ ಅವನ್ ತಲೆ ಮೇಲೆ ಬಿದ್ದು ಮನೇನೇ ಮರೆಯೋ ಹಾಗೆ ಬೆಳಿತಾನೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಚಿಚಿ, ನಾನು ಹಾಗಂತ ಹೇಳಿಲ್ಲ ಮಾವಯ್ಯ. ಇಷ್ಟಕ್ಕೂ ಅವಳು ಒಬ್ಳೆ ಇದ್ದಾಳ, ನಾವೆಲ್ಲ ಇಲ್ವ ಮನೇಲಿ? ಬರ್ತಾನ್ ಬಿಡಿ ಮಮ್ಮಿ. ಬರ್ತಾನೆ ಅಲ್ಲ, ಬಂದಾಯ್ತು. ಹ್ಯಾಪಿ ದಿವಾಳಿ. ಹ್ಯಾಪಿ ದಿವಾಳಿ ಮಮ್. ಥ್ಯಾಂಕ್ ಯು. ನಾನ್ ಬೆಳಗ್ಗೆ ಆಫೀಸ್ಗೆ ಹೋಗ್ಬೇಕಾರೆ ನೀವಿಬ್ರು ಮಲಗಿದ್ರಿ, ಈಗ ನಾ ಬಂದಾಯ್ತಲ್ಲ, ಎಲ್ರು ಸರಿ ಪಟಾಕಿ ಹೊಡೆಯೋಣ. ಓಕೆ. ಏ ಜಾನ್ವಿ, ಯಾಕೆ ಇಷ್ಟೆಲ್ಲ ಆಗಿದ್ಯಾ? ಏನಿಲ್ವಲ್ಲ, ನೀವ್ ಹೋಗಿ ಸ್ನಾನ ಮಾಡ್ಕೊಂಬನಿ. ಏನೇ ಇದು, ನನ್ನ ಹತ್ರನೇ ಏನೂ ಇಲ್ಲ ಅಂತ ಜಾನ್ವಿ. ಐ ಆಮ್ ರಿಯಲಿ ಸಾರಿ ಡಾರ್ಲಿಂಗ್. ಇದ್ದಕ್ಕಿದ್ದಾಗೆ ರೈತರ ಸಮಸ್ಯೆ ಶುರು ಆಗೋಯ್ತು, ಅದನ್ನ ಸಾಲ್ವ್ ಮಾಡಿ ಬರೋ ಅಷ್ಟ್ರಲ್ಲಿ ಇಷ್ಟ ತಗೋ. ಅಷ್ಟೇ ತಾನೆ. ಆದ್ರೆ ಒಂದ್ ಗುಡ್ ನ್ಯೂಸ್. ಏನದು? ನಾಳೆ ಸೆಕೆಂಡ್ ಸ್ಯಾಟರ್ಡೆ, ನಾಡಿದ್ದು ಸಂಡೇ. ನೋ ಡ್ಯೂಟಿ, ನೋ ಡಿಸ್ಟರ್ಬೆನ್ಸ್, ಓನ್ಲಿ ದಿ ಟೂ ಆಫ್ ಅಸ್.